गुड मॉर्निंग एला फस्ट इयर स्टूडेंट के नेने क्लासली ना निम्हे इलीमुख सीमा अंत दुष्टगुण नियम महत्व बेहे टीके बेसकोटे सो इवती क्लासली समसीमा अंत दुष्टगुण नियम बेसकोड़ता होती इलीमुख सीमा अंत दुष्टगुण नियम ऐनो इधर आधार मेले ಉಟ್ಕೊಂಡಂತ ಒಂದು ನಿಯಮವಾಗಿ ಇರೋದನ್ನ ನಾವು ಕಾಣಬಹುದಾಗಿದೆ ಈ ಸಮಸೀಮಾಂತ ದುಷ್ಟಗುಣ ನಿಯಮ ಅಂತಕಂತದ್ದು ಅನುಭೋಗದ ಒಂದು ಮಹತ್ವಪೂರ್ಣವಾದಂತ ತತ್ವವಾಗಿ ಇರೋದನ್ನ ನಾವು ಗಮನಿಸಬಹುದು ಇದನ್ನ ನಾವು ಬದಲಿಕೆಯ ನಿಯಮ ಅಂತ ಕೂಡ ಕರೀತೀವಿ ಹಾಗೇನೇ ಪ್ರತಿನಿಧಾನದ ತತ್ವ ಮತ್ತು ಗರಿಷ್ಠ ತೃಪ್ತಿಯ ನಿಯಮ ಅಂತ ಕೂಡ ಇದನ್ನು ನಾವು ಕರೀಬಹುದು ಅರ್ಥ ಆಯ್ತಾ ಅಂದರೆ ಸಮಸೀಮಾ ಅಂತ ದುಷ್ಟಗುಣ ನಿಯಮ ಅಂತಕ್ಕಂಥದ್ದು ಅನುಭೋಗದ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ತತ್ವವಾಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ ಈ ಸಮಸೀಮಾ ಅಂತ ದುಷ್ಟಗುಣ ನಿಯಮ ಅಂತಕ್ಕಂಥದ್ದು ಅನುಭೋಗಿಗೆ ಅನುಭೋಗಿಯ ವರ್ತನೆಯನ್ನು ಅನುಭೋಗದ ವರ್ತನೆಯನ್ನು ಯಾವ ರೀತಿಯಾಗಿ ಮಾಡ್ತಾನೆ ಅನುಭೋಗಿ ಅವನ ಅನುಭೋಗ ಕ್ರಿಯೆಯಲ್ಲಿ ಯಾವ ರೀತಿ ಅವನು ರಿಯಾಕ್ಷನ್ಗಳನ್ನ ತಗೋತಾನೆ ಅಥವಾ ಯಾವ ರೀತಿಯಾಗಿ ಅನುಭೋಗ ಕ್ರಿಯೆಗಳಲ್ಲಿ ಅವನು ಭಾಗಿಯಾಗೋದಕ್ಕೆ ಇಷ್ಟಪಡ್ತಾನೆ ಅನ್ನೋದನ್ನು ಈ ಸಮಸೀಮಾ ಅಂತ ದುಷ್ಟಗುಣ ನಿಯಮ ತಿಳಿಸ್ತಾ ಹೋಗುತ್ತೆ ಇದನ್ನು ಬದಲಿಕೆಯ ನಿಯಮ ಅಂತ ಕೂಡ ಕರಿತೀವಿ ಪ್ರತಿನಿಧಾನದ ತತ್ವ ಅಂತ ಕೂಡ ಕರಿತೀವಿ ಹಾಗೆ ಗರಿಷ್ಠ ತೃಪ್ತಿಯ ನಿಯಮ ಅಂತ ಕೂಡ ಈ ನಿಯಮವನ್ನು ಕರೆಯೋದನ್ನು ನಾವು ಕಾಣ್ಬೋದಾಗುತ್ತೆ ಈ ಸಮಸೀಮಾ ಅಂತ ದುಷ್ಟಗುಣ ನಿಯಮ ಅಂತಕ್ಕಂಥದ್ದು ಇಳಿಮುಖ ಸೀಮಾ ಅಂತ ದುಷ್ಟಗುಣ ನಿಯಮ ಏನು ಹೇಳುತ್ತೋ ಅದರ ಅನುಗುಣವಾಗಿ ಆ ನಿಯಮದ ಅನುಸಾರವಾಗಿ ಉಟ್ಕೊಂಡಂತಹ ನಿಯಮ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಈ ಸಮಸೀಮಾ ಅಂತ ದುಷ್ಟಗುಣ ನಿಯಮ ಅನುಭೋಗಿಯ ವರ್ತನೆಗೆ ಸಂಬಂಧಿಸಿದಂತಹ ಪ್ರಪ್ರಥಮವಾದಂತಹ ಅಥವಾ ಪ್ರಮುಖವಾದಂತಹ ನಿಯಮವಾಗಿದೆ ಅಂತ ಹೇಳಿದ್ರೆ ಅರ್ಥಶಾಸ್ತ್ರದಲ್ಲಿ ಅನುಭೋಗಿಯ ವರ್ತನೆಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಈ ಸಮಸೀಮಾ ಅಂತ ದುಷ್ಟಗುಣ ನಿಯಮವನ್ನು ಬಳಕೆ ಮಾಡ್ಕೋತಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಈ ನಿಯಮವನ್ನು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಪ್ರಭಾವದಿಂದನೇ ಉಟ್ಕೊಂಡಿರ್ತಕ್ಕಂತಹ ನಿಯಮ ಆಗಿರೋದ್ರಿಂದಾಗಿ ಆಲ್ಫ್ರೆಡ್ ಮಾರ್ಷಲ್ ಸ್ವಲ್ಪ ಬದಲಾವಣೆಯನ್ನು ತರೋದ್ರ ಮೂಲಕ ಈ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಅವರೇ ಪ್ರತಿಪಾದನೆ ಮಾಡೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅರ್ಥಶಾಸ್ತ್ರದಲ್ಲಿ ಈ ನಿಯಮ ಅಂತಕ್ಕಂಥದ್ದು ಒಂದು ಕೇಂದ್ರ ಬಿಂದು ಆಗಿದೆ ಅನುಭೋಗಿಯ ವರ್ತನೆಯನ್ನು ಗುರುತು ಮಾಡುವುದರಲ್ಲಿ ಈ ನಿಯಮ ಒಂದು ಕೇಂದ್ರ ಬಿಂದು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೆಯೇ ಇದಕ್ಕೆ ಅಷ್ಟೇ ಮಹತ್ವಪೂರ್ಣವಾದಂತಹ ಸ್ಥಾನವನ್ನು ನಮ್ಮ ಅರ್ಥಶಾಸ್ತ್ರದಲ್ಲಿ ನೀಡ್ತಾ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ನಿಯಮ ಪ್ರತಿಯೊಂದು ಚಟುವಟಿಕೆಗಳಿಗೆ ಗುರಿಯನ್ನು ತೋರಿಸುವಂತಹ ಒಂದು ಮಾರ್ಗಸೂಚಿಯನ್ನು ನೀಡ್ತಕ್ಕಂತಹ ನಿಯಮ ಆಗಿರುತ್ತೆ ಈಗ ಈ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭವಾಗಿ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗೆ ಈ ನಿಯಮ ಸೂಚಿಸ್ತಕ್ಕಂತಹ ಪ್ರಮೇಯಗಳು ಏನಿದೆಯೋ ಅಥವಾ ಚಟುವಟಿಕೆಗಳು ಏನಿದೆಯೋ ಅದು ನಾವು ನಮ್ಮ ಪ್ರತಿನಿತ್ಯದ ಜೀವನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡ್ತಕ್ಕಂತಹ ನಿಯಮ ಆಗಿರುತ್ತೆ ಯಾಕೆಂದರೆ ನಾವೆಲ್ಲರೂ ಕೂಡ ಅನುಭೋಗಿಗಳೇ ಅನುಭೋಗದ ಕ್ರಿಯೆಯಲ್ಲಿ ನಾವೆಲ್ಲರೂ ಹೇಗೆ ವರ್ತನೆ ಮಾಡ್ತೀವಿ ಅನ್ನೋದನ್ನು ನಮಗೆ ಗೊತ್ತಿರುತ್ತೆ ಹೇಗೆ ನಾವು ಒಂದು ವಸ್ತುವನ್ನು ಕೊಂಡ್ಕೋಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಆ ವಸ್ತುವಿನಲ್ಲಿ ಎಷ್ಟು ದೃಷ್ಟಿಗುಣದ ಪ್ರಭಾವ ಇರಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ನಮಗೆ ಇದೆ ಇವೆಲ್ಲದರ ಒಂದು ಕಲ್ಪನೆ ಅನುಭೋಗಿಯಾದಂತಹ ನಮಗೂ ಕೂಡ ಇರೋದರಿಂದ ಯಾವ ರೀತಿಯಾಗಿ ಅನುಭೋಗ ಕ್ರಿಯೆಯಲ್ಲಿ ಒಬ್ಬ ಅನುಭೋಗಿ ತನ್ನ ವರ್ತನೆಯನ್ನು ಮಾಡ್ತಾನೆ ಅನ್ನುವಂಥನ್ನ ಇಲ್ಲಿ ಈ ನಿಯಮ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ ಸೊ ಹಾಗಾದರೆ ಈ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋದು ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಮಾನವ ಬಯಕೆಗಳು ತುಂಬಾ ಜಾಸ್ತಿಯಾಗಿದೆ ಅಪರಿಮಿತವಾಗಿದೆ ಮಿತ ಅಲ್ಲ ಅವನ ಬಯಕೆಗೆ ಒಂದು ಎಲ್ಲೆ ಅಂತಕ್ಕಂಥದ್ದೇ ಇರೋದಿಲ್ಲ ಅವನ ಬಯಕೆಯಲ್ಲಿ ನಾವು ಲಿಮಿಟೇಷನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಪರಿಮಿತವಾದಂತಹ ಬಯಕೆಗಳನ್ನು ಇವನು ಒಳಗೊಂಡಿರ್ತಾನೆ ಆದರೆ ಅವುಗಳನ್ನು ಈಡೇರಿಕೆ ಮಾಡಿಕೊಳ್ಳೋದ್ರಲ್ಲಿ
ಲಭ್ಯವಿರತಕ್ಕಂತಹ ಸಂಪನ್ಮೂಲದ ಪ್ರಮಾಣ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇರುತ್ತೆ. ಅವನು ತನ್ನ ಬಯಕೆಗಳನ್ನು ಈಡೇರಿಕೆ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಆ ದೇಶದಲ್ಲಿ ಇರತಕ್ಕಂಥ ಸಂಪನ್ಮೂಲದ ಪ್ರಮಾಣ ಅಥವಾ ಅವನ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇರತಕ್ಕಂಥ ಸಂಪನ್ಮೂಲದ ಪ್ರಮಾಣ ತುಂಬಾ ಮಿತವಾಗಿ ಇರೋದನ್ನು ನಾವು ಕಾಣ್ಬೋದು. ಸಂಪನ್ಮೂಲಗಳ ಕೊರತೆ ಹೆಚ್ಚಾಗಿ ಇರೋದನ್ನು ನಾವು ಕಾಣ್ತೀವಿ. ಸೊ ಆದ್ದರಿಂದ ಬಯಕೆಗಳು ಒಂದಕ್ಕೊಂದು ಸ್ಪರ್ಧೆಗೆ ಒಳಗಾಗ್ತಾ ಹೋಗುತ್ತೆ, ಸ್ಪರ್ಧೆಯಾಗಿ ಒಂದಕ್ಕೊಂದು ಸ್ಪರ್ಧೆಯನ್ನು ಕಾಂಪಿಟೇಷನ್ನ ಕೊಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಅಪರಿಮಿತ ಸಂಪನ್ಮೂಲಗಳಲ್ಲಿ ಎಲ್ಲ ಬಯಕೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಅಲ್ವಾ. ನಮ್ಮಲ್ಲಿ ಏನು ಸಂಪನ್ಮೂಲಗಳು ಇದೆ ಆ ಎಲ್ಲ ಸಂಪನ್ಮೂಲಗಳಲ್ಲಿ ಎಲ್ಲ ಬಯಕೆಗಳನ್ನು ತೃಪ್ತಿಪಡಿಸ್ಕೊಳ್ಳಲು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲದೇ ಇರಬಹುದು ಅಲ್ಲ, ಸಾಧ್ಯ ಇರೋದಿಲ್ಲ. ಕೆಲವೇ ಬಯಕೆಗಳನ್ನು ಮಾತ್ರ ನಾವೇನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಯಾವುದೋ ಅಂಗಡಿಗೆ ಹೋಗ್ತೀರಾ ತುಂಬ, ಫಾರ್ ಎಕ್ಸಾಂಪಲ್ ಜ್ಯುವೆಲರಿ ಶಾಪ್ಗೆ ಹೋಗೋಣ ಆಯಿತಾ. ಜ್ಯುವೆಲರಿ ಶಾಪ್ಗೆ ಹೋಗ್ತೀರಾ, ಜ್ಯುವೆಲರಿ ಶಾಪಲ್ಲಿ ತುಂಬ ವೆರೈಟಿ ಆಫ್ ಜ್ಯುವೆಲರೀಸ್ ಇರುತ್ತೆ, ವೆರೈಟಿ ಆಫ್ ಡಿಸೈನ್ಸ್ ಇರುತ್ತೆ. ನಮಗೆಲ್ಲವನ್ನು ನೋಡಿದಾಗ ನಮಗೇನು ಅನಿಸುತ್ತೆ, ಎಲ್ಲವೂ ಕೂಡ ನನ್ನ ಹತ್ರನೇ ಇರಬೇಕು ಅನ್ನುವಂಥ ಬಯಕೆ ಆಗುತ್ತೆ. ಆದರೆ ನಮ್ಮ ಕೈಯಲ್ಲಿ ಎಲ್ಲನೂ ತಗೊಳ್ಳುವಂತಹ ತಗೊಳ್ಳೋದಕ್ಕೆ ಬೇಕಾದಂತಹ ಸಂಪನ್ಮೂಲ ಇರೋದಿಲ್ಲ ಅಲ್ವಾ. ಇಡೀ ಜ್ಯುವೆಲರಿ ಶಾಪ್ನ ಕೊಂಡ್ಕೊಳ್ಳುವಷ್ಟು ಆದಾಯ ನಮ್ಮಲ್ಲಿ ಇರೋದಿಲ್ಲ, ಅದೇ ತಾನೇ ನಮ್ಮ ಸಂಪನ್ಮೂಲ, ನಮ್ಮಲ್ಲಿ ಇರೋದಿಲ್ಲ. ಸೊ ಆಗ ನೀವೇನು ಮಾಡ್ತೀರಾ, ಆಯ್ಕೆಗೆ ಒಳಪಡ್ತೀರಾ. ಯಾವಾಗ ನಮ್ಮ ಬಯಕೆಗಳನ್ನು ಈಡೇರಿಕೆ ಮಾಡ್ಕೊಳ್ಳುವಷ್ಟು ಸಂಪನ್ಮೂಲ ನಮ್ಮಲ್ಲಿ ಇರೋದಿಲ್ವೋ, ಸಾಧ್ಯ ಆಗೋದಿಲ್ವೋ, ಆಗ ನಾವೇನು ಮಾಡ್ತೀವಿ, ಕೆಲವೇ ಕೆಲವು ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಆಯಿತಾ. ಯಾವುದೋ ಒಂದು ಒಂದು ಇಯರಿಂಗೋ ಅಥವಾ ಒಂದು ರಿಂಗೋ ಅಥವಾ ಯಾವುದೋ ಒಂದು ಚೈನೋ ಯಾವುದೋ ಒಂದನ್ನು ಆಯ್ಕೆ ಮಾಡಿಕೊಂಡು ನಾವು ಬರ್ತೀವಿ, ಅರ್ಥ ಆಯಿತಾ. ಸೊ ಈ ರೀತಿ ಮಿತ ಸಂಪನ್ಮೂಲಗಳಲ್ಲಿ ನಾವು ಎಲ್ಲ ಬಯಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಬಯಕೆಗಳಲ್ಲಿ ನಮಗೆ ಎಟುಕುವಂತಹ ನಮ್ಮ ಸಂಪನ್ಮೂಲಕ್ಕೆ ಸರಿ ಹೊಂದುವಂತಹ ಕೆಲವೇ ಕೆಲವು ವಸ್ತುಗಳ ಆಯ್ಕೆಯ ಪ್ರಕ್ರಿಯೆಯನ್ನು ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಸೊ ಆದ್ದರಿಂದ ಅನುಭೋಗಿ ಸಾಧ್ಯವಾದಷ್ಟು ತನ್ನ ಆಯ್ಕೆ ಕ್ರಿಯೆಯಲ್ಲಿ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಳ್ತಾನೆ ಆಯಿತಾ. ನಮಗೆ ಸಾಧ್ಯವಾದಷ್ಟು ವಿವೇಕಯುತವಾಗಿ ತನ್ನ ಆದಾಯವನ್ನು ಬಳಸಿಕೊಂಡು ವಸ್ತುಗಳಿಗೆ ನೀಡುವಂತಹ ಬೆಲೆ ಮತ್ತು ಅದರಿಂದ ದೊರೆಯುವಂತಹ ದೃಷ್ಟಿಕೋನವನ್ನು ಅಳತೆ ಮಾಡ್ಕೊಳ್ತಾ ಹೋಗ್ತಾನೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಜ್ಯುವೆಲರಿ ಶಾಪ್ಗೆ ಹೋಗ್ತಿರಲ್ಲ, ಸೊ ಜ್ಯುವೆಲರಿ ಶಾಪ್ಗೆ ಹೋದಾಗ ಒಂದು ಇಯರಿಂಗ್ನ ತೊಗೊಂಡಾಗ, ಅರ್ಥ ಆಯಿತಾ, ಅದು ಇಯರಿಂಗ್ನ ತೊಗೊಂಡಾಗ ಅದು ವೆರೈಟಿ ಆಫ್ ಯೂಸಸ್ಗೆ ಬರಬೇಕು ಅಥವಾ ಅದು ತುಂಬ ದಿನ ಬಾಳಿಕೆ ಬರೋ ಆಗಿರಬೇಕು. ಈಗ ನೋಡ್ತೀರಾ ಅಲ್ವಾ, ಅಪ್ಪ ಅಮ್ಮನ ಕರ್ಕೊಂಡೋಗೋದ ಏನಂತಾರೆ, ಖರೀದಿ ಮಾಡಬೇಕು, ಗೋಲ್ಡ್ ಖರೀದಿ ಮಾಡಬೇಕಾದ್ರೆ ಒಂದು ಥಾಟ್ ಮೈಂಡಲ್ಲಿರುತ್ತೆ, ಏನಿರುತ್ತೆ ಅಂತ ಹೇಳಿದ್ರೆ ತುಂಬ ಅರಳಿರೋ ವಸ್ತುಗಳನ್ನ ಕೊಂಡ್ಕೋಬಾರ್ದು. ಯಾಕೆ ಅಂದರೆ ಕಷ್ಟದ ಸಂದರ್ಭದಲ್ಲಿ ಮಾರಾಟ ಮಾಡಿದಾಗ ಅರಳು ಲೆಕ್ಕ ತೆಗಿತಾರೆ, ಚಿನ್ನವನ್ನು ಮಾತ್ರ ಕೌಂಟಿಗೆ ತಗೋತಾರೆ, ಆಗ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆಯ್ಕೆ ಅಂತಕ್ಕಂಥದ್ದು ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಹಾಗೇ ನಮಗೆ ಗರಿಷ್ಠ ತೃಪ್ತಿಯನ್ನು ನೀಡೋ ರೀತಿಯಲ್ಲಿ ಇರಬೇಕು. ಆ ರೀತಿಯಾದಂಥ ಆಯ್ಕೆಯನ್ನು ಮಾಡ್ಕೊಳ್ಳೋದಕ್ಕೆ ಆಯ್ಕೆಯ ಸಂದರ್ಭದಲ್ಲಿ ಅನುಭೋಗಿ ತನ್ನ ವಿವೇಕವನ್ನು ಬಳಕೆ ಮಾಡ್ಕೋತಾನೆ. ತಾನು ಕೊಳ್ತಾ ಇರ್ತಕ್ಕಂತಹ ವಸ್ತುವಿಂದ ಅವನ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಗರಿಷ್ಠ ತೃಪ್ತಿಯನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಅವನು ಮಾಡ್ತಾ ಇರ್ತಾನೆ. ಒಂದು ಪೆನ್ ತಗೋತಿದ್ದೀನಿ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಮುಗ್ದೋಗುವಂಥ ಪೆನ್ ತಗೊಳ್ಳಲ್ಲ, ಅದು ಒಂದು ತಿಂಗಳು ಒಂದು 15 ದಿನ ಬರುವಂತಹ ಬಾಳಿಕೆಗೆ ಬರುವಂಥ ಪೆನ್ ತಗೋತಾನೆ ಅಲ್ವಾ. ಕ್ವಾಲಿಟಿಯನ್ನು ನೋಡ್ತಾನೆ, ಬೆಲೆಯನ್ನು ನೋಡ್ತಾನೆ. ಬೆಲೆ ಕಡಿಮೆ ಇದ್ದು ಕ್ವಾಲಿಟಿ ಜಾಸ್ತಿ ಇದ್ದಾಗ ಕ್ವಾಲಿಟಿ ಜಾಸ್ತಿ ಇರುವಂತಹ ವಸ್ತುವನ್ನು, ಬೆಲೆ ಕಡಿಮೆ ಇರುವಂತಹ ವಸ್ತುವನ್ನು ಖರೀದಿ ಮಾಡ್ತಾನೆ ಅಲ್ವಾ. ಸೊ ಈ ರೀತಿ ವಿವೇಕಯುತವಾಗಿ ನಾವು ಆಯ್ಕೆಗಳನ್ನು ಮಾಡಬೇಕಾಗಿರುತ್ತೆ. ಅದೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ತಾವು ಕೊಂಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇರತಕ್ಕಂತಹ ಯಾವುದೇ ಒಂದು ವಸ್ತುವಿನ ತುಷ್ಟಿಗುಣವನ್ನು ಲಭ್ಯವಿರುವಂತಹ ಇತರ ವಸ್ತುಗಳ ತುಷ್ಟಿಗುಣದೊಂದಿಗೆ ಅನುಭೋಗಿ ಹೋಲಿಕೆ ಮಾಡಿ ನೋಡ್ತಾನೆ. ಸೊ ಹೋಲಿಕೆ ಮಾಡಿ ನೋಡಿ ತಾನ್ಕೊಳ್ಳುವಂತಹ ಹಣಕ್ಕೆ, ನಾನೇನು ಕೊಡ್ತಾ ಇದ್ದೀನಿ ಹಣ, ಅದಕ್ಕೆ ಯಾವ ವಸ್ತುವಿನಿಂದ ತನಗೆ ಅಧಿಕ ಪ್ರಮಾಣದ ಗರಿಷ್ಠ ತೃಪ್ತಿ ಅಂತಕ್ಕಂಥದ್ದು ದೊರೀತಾ ಇದೆ ಅನ್ನೋದನ್ನು ಲೆಕ್ಕಾಚಾರ ಮಾಡ್ತಾನೆ.
ಸೊ ಅದ್ರ ಮೂಲಕ ಅವನು ವಸ್ತುಗಳ ಕೊಳ್ಳುವಿಕೆಯ ಆಯ್ಕೆಯನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಯಾವುದೇ ಒಂದು ವಸ್ತು ಆಗಿರ್ಬೋದು ಅದಕ್ಕೆ ಬದಲಿ ವಸ್ತು ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಲ್ವಾ. ಯಾವ ವಸ್ತು ಬೇಕಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಸಕ್ಕರೆ, ಇದು ಬೆಸ್ಟ್ ಎಕ್ಸಾಂಪಲು. ಸಕ್ಕರೆಗೆ ಬದಲಿ ವಸ್ತು ಅಂತ ಹೇಳಿದ್ರೆ ಅದು ಬೆಲ್ಲ ಅಥವಾ ಉಪ್ಪು. ಕಲ್ಲುಪ್ಪು ಇರುತ್ತೆ, ಉಪ್ಪಿನ ಪುಡಿನೂ ಇರುತ್ತೆ. ಕಲ್ಲುಪ್ಪು ತಗೊಂಡ್ರೂ ಅದೇ ಟೇಸ್ಟು, ಉಪ್ಪಿನ ಪುಡಿ ಹಾಕಿದ್ರು ಅದೇ ಟೇಸ್ಟು, ಯಾವುದೇ ಬದಲಾವಣೆ ಇರೋಲ್ಲ. ಕಾಫಿಗೆ ಸಕ್ಕರೆ ಹಾಕಿದ್ರು ಅದೇ ಟೇಸ್ಟು, ಬೆಲ್ಲ ಹಾಕಿದ್ರು ಅದೇ ಟೇಸ್ಟು, ಸ್ವೀಟ್ ಸ್ವೀಟಾಗೇ ಇರುತ್ತೆ. ಆದರೆ ಸಕ್ಕರೆ ಹೋಲಿಕೆ ಮಾಡಿಕೊಂಡ್ರೆ ಬೆಲ್ಲ ಕಡಿಮೆ ಬೆಲೆ, ಆದರೆ ತುಷ್ಟಿಗುಣದ ಪ್ರಭಾವ ಹೆಚ್ಚಾಗಿರುತ್ತೆ. ಸಕ್ಕರೆ ಜಾಸ್ತಿ ಬೆಲೆ, ತುಷ್ಟಿಗುಣದ ಪ್ರಭಾವ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಕೊಟ್ಟಾಗ, ನಮ್ಮ ಆದಾಯದ ಸಂಪನ್ಮೂಲ ಕಡಿಮೆ ಇದ್ದಾಗ, ಈ ಎರಡೂ ವಸ್ತುಗಳು ಬದಲಿ ವಸ್ತುಗಳು ಇರಬೇಕಾದ್ರೆ ನಮ್ಮ ತಾಟು ಆದಾಯಕ್ಕೆ ಸಮನಾಗಿ ಬೆಲೆ ಕಡಿಮೆ ಇದ್ದು ಗರಿಷ್ಠ ತೃಪ್ತಿಯನ್ನು ನೀಡ್ತಕ್ಕಂಥ ವಸ್ತುಗಳನ್ನು ಕೊಳ್ಳೋ ಕಡೆಗೆ ಹೋಗುತ್ತೆ. ಅಂದರೆ ನಾವು ಬೆಲ್ಲಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಯಾಕೆ ಅಂದರೆ ಒಂದು ಸ್ವೀಟ್ ಮಾಡೋದಕ್ಕೆ ಬೆಲ್ಲ ಹಾಕಿದ್ರೂ ಸ್ವೀಟ್ ಇರುತ್ತೆ, ಸಕ್ಕರೆ ಹಾಕಿದ್ರು ಸ್ವೀಟ್ ಇರುತ್ತೆ, ಅದೇ ತೃಷ್ಟಿಗುಣ, ಅದೇ ತೃಪ್ತಿ ಸಿಗುತ್ತೆ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ಬೋದು, ಕೆಲವರಿಗೆ ಬೆಲ್ಲ ಇಷ್ಟ ಆಗ್ಬೋದು, ಕೆಲವರಿಗೆ ಸಕ್ಕರೆ ಇಷ್ಟ ಆಗ್ಬೋದು, ಆದರೆ ತುಷ್ಟಿಗುಣದ ಪ್ರಭಾವ ಒಂದೇ ಇರುತ್ತೆ. ಕಡಿಮೆ ಬೆಲೆಯಲ್ಲಿ ಅಧಿಕ ತೃಪ್ತಿಯನ್ನು ನಾವು ಪಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅನುಭೋಗಿ ತನ್ನ ಅನುಭೋಗ ಕ್ರಿಯೆಯನ್ನು ನಡೆಸಬೇಕಾದ್ರೆ ತಾನು ಕೊಡ್ತಕ್ಕಂತಹ ಹಣಕ್ಕೆ ಬದಲಿ ವಸ್ತುಗಳಿಗೆ ಹೋಲಿಕೆ ಮಾಡಿ ಯಾವ ವಸ್ತು ಕಡಿಮೆ ಬೆಲೆಯಲ್ಲಿ ಅಧಿಕ ತೃಪ್ತಿಯನ್ನು ನೀಡ್ತಕ್ಕಂತಹ ಅನುಕೂಲತೆಯನ್ನು ಹೊಂದಿದೆಯೋ ಅಂತಹ ವಸ್ತುಗಳ ಆಯ್ಕೆಯ ಪ್ರಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ನಡೆಯೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಅವನೇನು ಮಾಡ್ತಾನೆ, ವಸ್ತುಗಳನ್ನು ಕೊಡ್ತಾನೆ. ಆ ವಸ್ತುವನ್ನು ಕೊಳ್ಳೋದು ಅವನ ಗುರಿಯಾಗಿರುತ್ತೆ. ಕಡಿಮೆ ಬೆಲೆಯಲ್ಲಿ ಗರಿಷ್ಠ ತೃಪ್ತಿಯನ್ನು ಯಾವ ವಸ್ತು ನೀಡ್ತಾ ಇದೆಯೋ ಆ ವಸ್ತುವನ್ನು ಕೊಳ್ಳೋದಕ್ಕೆ ಅವನ ಗುರಿಯನ್ನು ಹೊಂದಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅರ್ಥಾಯ್ತಾ? ಆದ್ದರಿಂದ ಇಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನೊಡನೆ ತುಲನೆ ಮಾಡಿ ಹಣವನ್ನು ಒಂದು ಸಾಧನವಾಗಿ ಬಳಕೆ ಮಾಡಿಕೊಂಡು ಆ ಸಾಧನಕ್ಕೆ ಯಾವ ವಸ್ತು ಅಧಿಕ ತೃಪ್ತಿಯನ್ನು ಕೊಡುವಂತಹ ಗುಣಗಳನ್ನು ಹೊಂದಿರುತ್ತೋ ಆ ವಸ್ತುವನ್ನು ಖರೀದಿಗೆ ಮುಂದಾಗ್ತೀವಿ. ಸೊ ಆ ಮೇರೆಗೆ ಒಂದು ವಸ್ತು ಬದಲಾಗಿ ಮತ್ತೊಂದು ವಸ್ತುವನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಇರುವುದನ್ನು ಕಾಣ್ತೀವಿ. ತೃಪ್ತಿ ಯಾವ ವಸ್ತುವಿನಲ್ಲಿ ಗರಿಷ್ಠವಾಗಿ ಕೊಡುತ್ತೋ ಅಂತಹ ವಸ್ತುಗಳನ್ನು ಅನುಭೋಗಿ ಕೊಂಡ್ಕೊಳ್ಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರ್ತಾರೆ. ಅನುಭೋಗಿ ಕಡಿಮೆ ಪ್ರಯೋಜನಕಾರಿಯಾಗುವ ವಸ್ತುವಿಗೆ ಬದಲಾಗಿ ಹೆಚ್ಚು ಪ್ರಯೋಜನಕಾರಿಯಾಗುವಂತಹ ವಸ್ತುವಿನ ಕಡೆಗೆ ತನ್ನ ಗಮನವನ್ನು ಹರಿಸೋದನ್ನು ನಾವಿಲ್ಲಿ ಕಾಣ್ಬೋದು. ಅನುಭೋಗಿ ತನ್ನಲ್ಲಿ ಇರ್ತಕ್ಕಂತಹ ಮಿತವಾದ ಹಣವನ್ನು ವಿವಿಧ ವಸ್ತುಗಳ ಮೇಲೆ ಅವನೇನು ಮಾಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ವಸ್ತುವಿನಿಂದ ದೊರೆಯುವಂತಹ ಸೀಮಾಂತ ತುಷ್ಟಿಗುಣ ಅವನು ಬೆಲೆಗೆ ಸಮನಾಗಿರುವಂತೆ ನೋಡ್ಕೋಬೇಕಾಗತ್ತೆ. ನಾನು ಏನು ಕೊಡ್ತಾ ಇದ್ದೀನಿ ಬೆಲೆ, ಆ ಬೆಲೆಗೆ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ದೊರೀತಾ ಇದೆಯಾ ಅನ್ನೋದನ್ನು ಅವನು ಗಮನಿಸಬೇಕಾಗತ್ತೆ. ಸೊ ಆಗ ಮಾತ್ರ ಅವನಿಗೆ ಗರಿಷ್ಠ ತೃಪ್ತಿ ಅಂತಕ್ಕಂಥದ್ದು ದೊರೀತಾ ಹೋಗೋದನ್ನು ಕಾಣ್ತೀವಿ. ಅರ್ಥ ಆಯ್ತಾ? ಅಂದರೆ ಇಲ್ಲಿ ವಿವಿಧ ವಸ್ತುಗಳು ಏನಿದೆಯೋ ವಸ್ತುಗಳ ಮೇಲೆ ಅನುಭೋಗಿ ವೆಚ್ಚವನ್ನು ಮಾಡಿ ಹಣದ ಗರಿಷ್ಠ ತೃಪ್ತಿಯನ್ನು ಪಡಿಬೇಕಾದ್ರೆ ಆ ಎಲ್ಲ ವಸ್ತುಗಳಿಂದ ಅವನಿಗೆ ದೊರೆಯುವಂಥ ತುಷ್ಟಿಗುಣ ಅಂತಕ್ಕಂಥದ್ದು ಎಕ್ಸ್ಪೆಕ್ಟೇಷನ್ಗಿಂತಲೂ ಕೂಡ ಹೆಚ್ಚಾಗಿರಬೇಕು. ಮೀನ್ಸ್ ಸರಾಸರಿ ತುಷ್ಟಿಗುಣಕ್ಕಿಂತಲೂ ಸೀಮಾಂತ ತುಷ್ಟಿಗುಣವನ್ನು ಯಾವ ವಸ್ತು ಒಳಗೊಂಡಿದೆಯೋ ಅಂತಹದರ ಕಡೆಗೆ ಅವನ ಗಮನ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ವಸ್ತುಗಳಿಂದ ಅಥವಾ ವಿವಿಧ ಉಪಯೋಗಗಳಿಂದ ಸಿಗುವ ಸೀಮಾಂತ ತುಷ್ಟಿಗುಣ ಸಮನಾದಾಗ, ತುಷ್ಟಿಗುಣ ಸೀಮಾಂತ ತುಷ್ಟಿಗುಣಕ್ಕೆ ಸಮನಾದಾಗ ಅನುಭೋಗಿಗೆ ಗರಿಷ್ಠ ತೃಪ್ತಿ ದೊರೆಯುತ್ತೆ ಅನ್ನೋದನ್ನು ಈ ನಿಯಮ ತಿಳಿಸುತ್ತೆ. ಹಾಗಾಗಿ ಈ ನಿಯಮಕ್ಕೆ ಸಮಸೀಮಾಂತ ತುಷ್ಟಿಗುಣ ನಿಯಮ ಅನ್ನುವಂತಹ ಹೆಸರನ್ನು ಕೂಡ ಇಲ್ಲಿ ಕೊಡ್ತಾರೆ. ವಸ್ತುವಿನಿಂದ ದೊರೆಯುವಂತಹ ಸೀಮಾಂತ ತುಷ್ಟಿಗುಣವನ್ನು ಅನುಭೋಗಿ ಹೋಲಿಕೆ ಮಾಡ್ತಾನೆ. ಇದು ಸೀಮಾಂತ ಹೋಲಿಕೆಯ ನಿಯಮ ಅಂತ ಕೂಡ ಕರಿತೀವಿ. ಯಾಕೆಂದರೆ ತುಷ್ಟಿಗುಣದ ಹೋಲಿಕೆ ನಡೆಯೋದ್ರಿಂದ ಇದನ್ನು ನಾವು ಸೀಮಾಂತ ಹೋಲಿಕೆಯ ತುಷ್ಟಿಗುಣ ನಿಯಮ ಅಂತ ಕೂಡ ನಾವಿಲ್ಲಿ ಕರಿಬೋದು. ಅನುಭೋಗಿ ತಾನು ಸೇವಿಸ್ತಾ ಇರ್ತಕ್ಕಂತಹ ಎಲ್ಲ ವಸ್ತುಗಳು
ಎಲ್ಲ ವಸ್ತುಗಳ ಪರಮಾವಧಿ ಏನಿರುತ್ತೋ, ತೃಪ್ತಿ ಅಂತಕ್ಕಂಥದ್ದು ಏನಿರುತ್ತೋ ಅದನ್ನು ಪಡ್ಕೊಳ್ಳೋದಕ್ಕೆ ಬಯಕೆ ಮಾಡ್ಕೊಳ್ತಾ ಹೋಗ್ತಾನೆ. ಅದನ್ನು ಪಡೆಯುವಂತಹ ಗುರಿಯನ್ನು ಇವನು ಇಟ್ಕೊಂಡಿರೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಗರಿಷ್ಠ ತೃಪ್ತಿಯ ನಿಯಮ ಅಂತ ಕೂಡ ಕರಿತೀವಿ, ಬದಲಿಕೆಯ ನಿಯಮ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಅನುಭೋಗಿ ಕಡಿಮೆ ತುಷ್ಟಿಗುಣವನ್ನು ಕೊಡುವಂತಹ ವಸ್ತುವಿನಿಂದ ಗರಿಷ್ಠ ತೃಪ್ತಿಯನ್ನು ಕೊಡುವಂತಹ ವಸ್ತುಗಳಿಗೆ ತನ್ನ ಅನುಭೋಗ ಕ್ರಿಯೆಯನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ನಿಯಮಕ್ಕೆ ನಾವು ಬದಲಿಕೆಯ ನಿಯಮ ಅಂತ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇದು ಸಮಸೀಮಂತ ತುಷ್ಟಿಗುಣ ನಿಯಮ ಅಂತ ತಿಳಿಸ್ತಕ್ಕಂಥದ್ದು. ಶಾರ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಸಮಸೀಮಾಂತ ತುಷ್ಟಿಗುಣ ನಿಯಮ ಅನುಭೋಗಿಯ ವರ್ತನೆ ಹೇಗಿರುತ್ತೆ ಅಂತ ಹೇಳಕ್ಕೆ ಹೊರಡ್ತಾ ಇದೆ ಅಂತ ಹೇಳಿದ್ರೆ, ಅನುಭೋಗಿ ಒಂದು ವಸ್ತುವನ್ನು ಕೊಂಡ್ಕೊತಾ ಇದ್ದಾನೆ ಅಂತ ಹೇಳಿದ್ರೆ, ಆ ವಸ್ತುವಿನಿಂದ ಅವನಿಗೆ ಗರಿಷ್ಠ ಪ್ರಮಾಣದ ಲಾಭ ಅಂತಕ್ಕಂಥದ್ದು ದೊರಿಬೇಕು. ತಾನು ಕೊಡ್ತಾ ಇರ್ತಕ್ಕಂತಹ ಬೆಲೆಗೆ ಆ ತೃಪ್ತಿಯನ್ನು ಹೋಲಿಕೆ ಮಾಡಿದಾಗ ಅದು ಕೊಡುವಂತಹ ಬೆಲೆಗಿಂತನೂ ಕೂಡ ಅಧಿಕ ಪ್ರಮಾಣದಲ್ಲಿ ತೃಪ್ತಿ ಸಿಕ್ತು ಅನ್ನುವಂತಹ ಸಮಾಧಾನ ಅವನಿಗೆ ಆಗಬೇಕು. ಸೊ ಅದನ್ನೇ ಈ ನಿಯಮ ಸಾಕ್ತಾ ಇರ್ತಕ್ಕಂಥದ್ದು ಅಲ್ವಾ. ನೀವು ಯಾವುದೇ ಬ್ರ್ಯಾಂಡೆಡ್ ವಸ್ತುಗಳನ್ನ ತೊಗೊಳೋದಕ್ಕೆ ಹೋದಾಗ ಅದು 2-3 ವರ್ಷದಲ್ಲೇ ಹಾಳಾದರೆ ಅಥವಾ 2 ವರ್ಷದಲ್ಲೇ ಹಾಳಾದರೆ ಏನಂತೀರಿ? ಕ್ವಾಲಿಟಿ ಇಲ್ಲ, ಅಷ್ಟು ಬೆಲೆ ಕೊಟ್ಟೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತೀರಾ ಅಲ್ವಾ. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗುತ್ತೆ? ಕಡಿಮೆ ಬೆಲೆ ಕೊಟ್ಟು ತುಂಬ ಬಾಳಿಕೆ ಬರ್ತಕ್ಕಂತಹ ವಸ್ತುಗಳನ್ನು ನೀವು ಅನುಭೋಗಕ್ಕಾಗಿ ಪಡ್ಕೊಂಡಾಗ, ಆಗ ನಿಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಆ ರೀತಿಯ ಸ್ಯಾಟಿಸ್ಫ್ಯಾಕ್ಷನನ್ನು ಬುದ್ಧಿವಂತಿಕೆಯಿಂದ ನೀವು ಪಡ್ಕೋಬೇಕು ಅನ್ನೋದನ್ನು ಈ ನಿಯಮ ತಿಳಿಸ್ಕೊಡುತ್ತೆ. ಇದರಲ್ಲಿ ಅನುಭೋಗಿಯ ವರ್ತನೆಯ ಬಗ್ಗೆ ಹೇಳ್ತಾ ಹೋಗ್ತಾರೆ, ಅನುಭೋಗಿಯ ಸಮತೋಲನದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇವೆಲ್ಲ ಕೂಡ ಇರೋದನ್ನು ನಾವು ಕಾಣ್ಬೋದು. ಸೊ ಈ ರೀತಿಯಾದಂತಹ ಥಿಯರಿಯನ್ನು ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಹೊಂದಿರೋದನ್ನು ಕಾಣ್ತೀವಿ. ಹಾಗಾದರೆ ಈ ಸಮಸೀಮಾಂತ ತುಷ್ಟಿಗುಣ ನಿಯಮದ ಮಿತಿಗಳೇನು, ಏನೆಲ್ಲ ಲಿಮಿಟೇಷನ್ಸ್ನ ಹೊಂದಿದೆ? ಮಿತಿ ಮತ್ತು ಟೀಕೆ ಎರಡೂ ಒಂದೇ, ಅರ್ಥ ಆಯಿತಾ? ಲಿಮಿಟೇಷನ್ಸು ಮತ್ತು ಇವ್ಯಾಲ್ಯೂಯೇಷನ್ ಎರಡೂ ಕೂಡ ಒಂದೇ, ಆಯಿತಾ? ಟೀಕೆಗೆ ಕೇಳಿದಾಗಲೂ ಇದೇ ಪಾಯಿಂಟ್ಸ್ ಬರೀರಿ, ಲಿಮಿಟೇಷನ್ಸ್ನ ಕೇಳಿದಾಗಲೂ ಇದೇ ಪಾಯಿಂಟ್ಸ್ನ ಬರೀ. ಏನೆಲ್ಲ ಲಿಮಿಟೇಷನ್ಸ್ನ ಒಳಗೊಂಡಿದೆ ಅಂತ ನೋಡೋದಾದರೆ, ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಅಸಂಗತವಾದಂತಹ ಮತ್ತು ಪ್ರಶ್ನಾರ್ಥವಾದಂತಹ ಕಲ್ಪನೆಗಳನ್ನು ಇದು ಒಳಗೊಂಡಿದೆ. ಯಾವುದು ಅಸಂಗತವಾದಂತಹ ಮತ್ತು ಪ್ರಶ್ನಾರ್ಥವಾದಂತಹ ಕಲ್ಪನೆಯ ಮೇಲೆ ಈ ನಿಯಮ ನಿಂತಿದೆ ಅಂತ ನೋಡೋದಾದರೆ, ತುಷ್ಟಿಗುಣವನ್ನು ಅಳಿಬಹುದು ಮತ್ತು ಹಣದ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಸ್ಥಿರವಾಗಿ ಇರುತ್ತೆ ಅನ್ನೋದನ್ನು ಈ ನಿಯಮದ ಕಲ್ಪನೆಯಲ್ಲಿ ನಾವು ಕಾಣ್ತೇವೆ. ಇದನ್ನು ಪ್ರಶ್ನೆ ಮಾಡ್ತಾರೆ, ಇದನ್ನು ಅಸಂಗತವಾದಂತಹ ಕಲ್ಪನೆ ಅಂತ ಕೂಡ ಕರೀತಾರೆ, ಇದನ್ನು ಪ್ರಮುಖವಾದಂತಹ ಕಲ್ಪನೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತಾರೆ. ಆದರೆ ಇದು ದೋಷಪೂರಿತವಾಗಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮದಲ್ಲೇ ನಾವು ನೋಡಿದ್ವಿ, ತುಷ್ಟಿಗುಣ ಅಂತಕ್ಕಂಥದ್ದು ಮಾನಸಿಕವಾದಂತಹ ಒಂದು ಅನುಭವ, ಇದನ್ನು ನಾವು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಮಾನಸಿಕ ಸಂಗತಿಗಳನ್ನು ಯಾವುದೇ ಮೆಷರ್ಮೆಂಟ್ಗಳನ್ನ ಯೂಸ್ ಮಾಡಿ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವಾಗಲೇ ನೋಡಿ. ಹಾಗೆ ಹಣದ ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಆಗಿಂದಾಗೆ ಬದಲಾವಣೆಗಳನ್ನು ಹೊಂದುತ್ತಾ ಹೋಗುತ್ತೆ. ಹಣದ ಹೆಚ್ಚಾಗಿ ಶೇಖರಣೆ ಆಗ್ತಾ ಇದ್ದಾಗೆ ನಾವು ಅದ್ರ ಮೇಲೆ ಇಂಟ್ರೆಸ್ಟ್ನ ಕಳ್ಕೊತೀವಿ, ಯಾವಾಗ ಕಡಿಮೆ ಆಗುತ್ತೋ ಆಗ ಹಣದ ಸಂಗ್ರಹಣೆಯನ್ನು ಮಾಡಬೇಕು ಅನ್ನುವಂತಹ ಇಂಟ್ರೆಸ್ಟ್ ನಮಗೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದು ಬದಲಾವಣೆಗೆ ಒಳಪಡುತ್ತೆ, ಸ್ಥಿರವಾಗಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ಸ್ಥಿರವಾಗಿ ಇರುತ್ತೆ ಅಂತ ಏನು ಕಲ್ಪನೆಯನ್ನು ಒಳಗೊಂಡಿದೆಯೋ ಈ ಕಲ್ಪನೆ ತಪ್ಪು ಅನ್ನೋದನ್ನು ಈ ನಿಯಮದಲ್ಲಿ ತಿಳಿಸ್ತಾ ಹೋಗೋದನ್ನು ನಾವು ಕಾಣ್ಬೋದು. ಅರ್ಥ ಆಯಿತಾ? ಇನ್ನು ನೆಕ್ಸ್ಟು ಎರಡನೇದಾಗಿ ನಾವು ನೋಡೋದಾದರೆ, ಎರಡನೇ ಕಲ್ಪನೆಯ ಅಥವಾ ಟೀಕೆ ಯಾವುದು, ಮಿತಿ ಯಾವುದು ಅಂತ ಹೇಳಿದ್ರೆ, ವಸ್ತುಗಳ ವಿಭಜನೆಯ ತೊಂದರೆ ಅಂತಕ್ಕಂಥದ್ದು ಕಾಣುತ್ತೆ. ಹೌದು, ವಿಭಜನೆಯ ತೊಂದರೆ ಈ ನಿಯಮದ ಅಡಚಣೆಗೆ ಇರ್ತಕ್ಕಂತಹ ಮತ್ತೊಂದು ದೋಷ ಅಂತ ಹೇಳ್ತಾರೆ. ಇಲ್ಲಿ ಸೀಮಾಂತ ತುಷ್ಟಿಗುಣವನ್ನು ಸಮಗೊಳಿಸೋದಕ್ಕಾಗಿ ನಾವು ದೊಡ್ಡ ದೊಡ್ಡ ವಸ್ತುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೋಲ್ಡ್ ಅಂಗಡಿಗೆ ಹೋಗಿದ್ದೋ ಅಂತ ಹೇಳಿದ್ವಲ್ಲ, ಹೌದು, ಸಾರಿ, ಗೋಲ್ಡ್ ಉದಾಹರಣೆ ತೊಗೊಂಡ್ವಲ್ಲ. ಸೊ ಆ ಸಂದರ್ಭದಲ್ಲಿ ನಾವು ನೆಕ್ಲೆಸ್ಗೆ ಆಸೆ ಪಟ್ಬಿಟ್ಟು ಒಂದು ಸಣ್ಣದಾದಂಥ ಒಂದು ಸರಾನ ತೊಗೊಬಂದ್ಬಿಟ್ರೆ ನಮ್ಮ ತೃಪ್ತಿ ಸಮಸೀಮಾಂತ ತುಷ್ಟಿಗುಣಕ್ಕೆ ಸಮಾನ ಆಗೋದಕ್ಕೆ ಸಾಧ್ಯನಾ?
ಇಲ್ಲ, ವಸ್ತುಗಳ ವಿಭಜನೆಯ ಮಾಡೋದ್ರಿಂದ ಸಮಸೀಮಾಂತ ತುಷ್ಟಿಗು ಸೀಮಾಂತ ತುಷ್ಟಿಗುಣ ಅಂತಕ್ಕಂಥದ್ದು ಸಿಗುತ್ತೆ. ದೊಡ್ಡ ವಸ್ತುವಿನಿಂದ ಸಣ್ಣ ವಸ್ತುಗಳಾಗಿ ಮಾರ್ಪಡಿಸಿ ಆ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ನಮಗೆ ತೃಪ್ತಿ ಅಂತಕ್ಕಂಥದ್ದು ಸಿಗುತ್ತೆ, ಅದರಲ್ಲೂ ಗರಿಷ್ಠ ಪ್ರಮಾಣದ ತೃಪ್ತಿ ಅಂತಕ್ಕಂಥದ್ದು ಸಿಗುತ್ತೆ ಅನ್ನುವಂತಹ ಕಲ್ಪನೆ ಇಲ್ಲಿ ತಪ್ಪು. ಆಯಿತಾ, ನೆಕ್ಲೆಸ್ಗೂ ಸಣ್ಣದು ಒಂದು ಚೈನ್ಗೂ ವ್ಯತ್ಯಾಸ ಇರುತ್ತೆ. ನೆಕ್ಲೆಸ್ ತೊಗೊಂಡಾಗ ಆಗುವಂಥ ತೃಪ್ತಿಗೂ, ಸಣ್ಣದೊಂದು ಚೈನ್ ತೊಗೊಂಡಾಗ ಆಗುವಂಥ ತೃಪ್ತಿಗೂ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ವಸ್ತುಗಳ ವಿಭಜನೆಯ ತೊಂದರೆ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚಿನದಾಗಿ ಕಂಡುಬರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಇನ್ನು ಮೂರನೇದಾಗಿ, ಅನುಭೋಗಿಯ ಬಗೆಗೆ ಅಸಮಂಜಸವಾದಂತಹ ಕಲ್ಪನೆ ಅಂತಕ್ಕಂಥದ್ದು ಇರುತ್ತೆ ಅನ್ನೋದನ್ನು ಟೀಕೆಗೊಳಪಡಿಸ್ತಾರೆ. ಅನುಭೋಗಿ ಯಾವಾಗಲೂ ಕೂಡ ವಿವೇಕಯುತವಾಗಿ ಹಣವನ್ನು ಖರ್ಚು ಮಾಡ್ತಾನೆ, ಮತ್ತು ಬೆಲೆ ಅದರ ಜೊತೆಗೆ ಸೀಮಾಂತ ತುಷ್ಟಿಗುಣವನ್ನು ಹೋಲಿಸ್ತಾನೇ ಇರ್ತಾನೆ ಅನ್ನುವಂತಹ ಭಾವನೆ ತಪ್ಪು. ಕೆಲವೊಂದೊಂದ್ಸಲ ನಡೆಯೋ ಕಾಲು ಎಡಗುವ ಸಾಧ್ಯತೆಗಳು ಇರುತ್ತೆ. ಕೆಲವೊಂದೊಂದ್ಸಲ ನಮ್ಮ ವಿವೇಕಕ್ಕಿಂತ ನಮ್ಮ ತುಷ್ಟಿಗುಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಬಿಡ್ತೀವಿ ಅಲ್ವಾ. ನಾವು ಯೋಚನೆ ಮಾಡಿ ಎಲ್ಲ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಾಸ್ತವವಾಗಿ ನೀವು ಯೋಚನೆ ಮಾಡ್ತೀರಾ, ಎಲ್ಲ ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ನಾನು ಈ ವಸ್ತುವನ್ನು ಕಡಿಮೆ ಬೆಲೆಯಲ್ಲಿ ಅಧಿಕ ತೃಪ್ತಿಯನ್ನು ಕೊಡೋ ರೀತಿ ವಸ್ತುಗಳನ್ನು ಪಡ್ಕೋಬೇಕು ಅಂತ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರುತ್ತಾ? ಇಲ್ಲ. ಕೆಲವೊಂದೊಂದ್ಸಲ ಇವುಗಳು ಬದಲಾವಣೆ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಪ್ರತಿ ಸಂದರ್ಭಗಳಲ್ಲೂ ಕೂಡ ಅನುಭೋಗಿ ಅಸಮಂಜಸವಾದಂಥದ್ದು ಅನುಭೋಗಿಯ ವರ್ತನೆ ಅಂತಕ್ಕಂಥದ್ದು ಒಂದೇ ತೆರನಾಗಿ ವಿವೇಕಯುತವಾಗಿ ಎಲ್ಲ ವಸ್ತುಗಳ ಖರೀದಿಗಳಲ್ಲೂ ಇರುತ್ತೆ ಅನ್ನುವಂತಹ ನಿರ್ಧಾರ ಅಥವಾ ಕಲ್ಪನೆ ಇಲ್ಲಿ ತಪ್ಪು ಅನ್ನೋದನ್ನು ತಿಳಿಸ್ತಾರೆ. ಇನ್ನು ನಾಲ್ಕನೇದಾಗಿ, ವಸ್ತುಗಳ ಆಯ್ಕೆ ಅಂತಕ್ಕಂಥದ್ದು ಕಷ್ಟಕರ. ನಾವೇ ಆಗಿರ್ಬೋದು, ಈ ನಿಯಮದ ಪ್ರಕಾರನೇ ನಾವು ನೋಡೋದಾಗಿರ್ಬೋದು, ಅನುಭೋಗಿ ವಸ್ತುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಆಯ್ಕೆ ಮಾಡಿಕೊಂಡು ಅವುಗಳ ವಸ್ತುಗಳ ನಡುವೆ ಆಯ್ಕೆ ಮಾಡಿ ಅನುಭೋಗ ಕ್ರಿಯೆಯನ್ನು ನಡೆಸ್ತಾನೆ ಅಂತ ಹೇಳ್ತಾರೆ. ಆದರೆ ಎಷ್ಟೋ ವೇಳೆ ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಕಷ್ಟ ಅನಿಸುತ್ತೆ. ವಸ್ತುಗಳ ಬಗೆಗಿನ ಪ್ರಚಾರ, ವಸ್ತುಗಳ ವೈವಿಧ್ಯತೆಯ ಸಂಗತಿ, ಇವುಗಳೆಲ್ಲವೂ ಕೂಡ ಆಯ್ಕೆಗೆ ಅವಕಾಶವನ್ನು ತಪ್ಪಿಸಬಹುದು. ಇಲ್ಲ, ಆಯ್ಕೆಯ ಅವಕಾಶನೇ ಇಲ್ಲಿ ತಪ್ಪೋಗಬಹುದು ಅಲ್ವಾ. ಎಷ್ಟೋ ಬ್ರ್ಯಾಂಡೆಡ್ ವಸ್ತುಗಳಿದ್ದಾಗ, ಅಥವಾ ಸಕ್ಕರೆ ಬೆಲ್ಲವನ್ನೇ ಉದಾಹರಣೆಯಾಗಿ ಕೊಟ್ಟೆ, ಎರಡರ ನಡುವೆ ಆಯ್ಕೆ ಮಾಡಬೇಕಾದ್ರೆ ನಮಗೆ ಬೆಲ್ಲಟ್ಟಿ ಕುಡಿದ ಅಭ್ಯಾಸ ಇಲ್ಲ. ಸಕ್ಕರೆನೇ ಬೇಕು ಅಂತಂದಾಗ ಎರಡರ ನಡುವೆ ಆಯ್ಕೆನೇ ಬರಲ್ಲ. ಡೈರೆಕ್ಟಾಗಿ ಹೋಗಿ ಸಕ್ಕರೆನೇ ಶುಗರ್ನೇ ನಾವು ತೊಗೊಬರ್ತೀವಿ, ಬೆಲ್ಲವನ್ನು ತೊಗೊಳ್ಳಲ್ಲ. ಸೊ ಹಾಗಾಗಿ ಆಯ್ಕೆ ಪ್ರಕ್ರಿಯೆ ಅಂತಕ್ಕಂಥದ್ದು ಇಲ್ಲಿ ಕಷ್ಟ ಆಗಿರೋದನ್ನು ಕಾಣ್ತೀವಿ. ಇನ್ನು ಐದನೇದಾಗಿ, ವಸ್ತುಗಳ ಲಭ್ಯತೆಯ ಕೊರತೆ ಇರುತ್ತೆ. ಬದಲಿ ವಸ್ತುಗಳು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇಲ್ಲದೇ ಇರಬಹುದು. ಕೆಲವೇ ವಸ್ತುಗಳನ್ನು ಮಾತ್ರ ನಾವು ಬದಲಿ ವಸ್ತುಗಳಾಗಿ ನೋಡೋದಕ್ಕೆ ಸಾಧ್ಯ. ಖಾರದ ಪುಡಿಗೆ ಖಾರದ ಪುಡಿನೇ ಆಗಬೇಕು ಅಲ್ವಾ. ಒಣಮೆಣಸಿಕಾಯಿ ಪುಡಿಗೆ ಒಣಮೆಣಸಿಕಾಯಿ ಪುಡಿನೇ ಆಗಬೇಕೇ ಹೊರತು ಹಸಿಮೆಣಸಿಕಾಯಿ ಪುಡಿ ಹಾಕೋಕ್ಕಾಗುತ್ತಾ? ಇಲ್ಲ. ಬೇರೆ ವಸ್ತುಗಳನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾದ್ರೆ ಅಥವಾ ಬದಲಿ ವಸ್ತುಗಳನ್ನು ನೋಡ್ತಿದ್ದೀವಿ ಅಂತಂದಾಗ ಕೆಲವು ವಸ್ತುಗಳಿಗೆ ಮಾತ್ರ ನಮಗೆ ಬದಲಿ ವಸ್ತುಗಳು ಸಿಗುತ್ತೆ ಹೊರತು ಎಲ್ಲ ವಸ್ತುಗಳಿಗೂ ಕೂಡ ಬದಲಿ ವಸ್ತುಗಳು ಸಿಗೋಕ್ಕಾಗಲ್ಲ. ಅಕ್ಕಿಗೆ ಅಕ್ಕಿನೇ ತಗೋಬೇಕು ಅನ್ನ ಮಾಡೋದಕ್ಕೆ, ಬೇರೆ ಯಾವುದಾದ್ರೂ ತೊಗೊಂಡು ಅನ್ನ ಮಾಡೋದಕ್ಕಾಗತ್ತಾ? ಇಲ್ಲ. ನೀವು ಕೇಳ್ಬೋದು, ಮ್ಯಾಮ್ ವೆರೈಟಿ ಸಿಗ್ಬೋದಲ್ವಾ? ವೆರೈಟಿ ಸಿಗ್ಬೋದು, ಆದರೆ ಬೇರೆ ವಸ್ತು ಸಿಗಲ್ವಲ್ಲ, ಬೇರೆ ಥರ ಅಕ್ಕಿ ಸಿಗಲ್ವಲ್ಲ, ಅನ್ನ ಮಾಡೋದಕ್ಕೆ ಅಕ್ಕಿನೇ ಆಗಬೇಕು ಅಲ್ವಾ. ಸ್ವೀಟಿಗೆ ನೀವು ಬೆಲ್ಲ ಬಳಸ್ಬೋದು, ಶುಗರ್ನು ಇದು ಸಕ್ಕರೆನೂ ಕೂಡ ಬಳಸ್ಬೋದು, ಆದರೆ ಅನ್ನಕ್ಕೆ ಅಕ್ಕಿನೇ ಬಳಸ್ಬೇಕಲ್ವಾ, ಬೇರೆ ಯಾವುದು ಬಳಸೋದಕ್ಕಾಗಲ್ಲ. ಹಾಗಾಗಿ ಕೆಲವು ವಸ್ತುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಅಥವಾ ಲಭ್ಯವಿರತಕ್ಕಂತಹ ಬದಲಿ ವಸ್ತುಗಳ ಲಭ್ಯತೆ ಕೊರತೆಯಿಂದ ಇರ್ಬೋದು, ವಸ್ತುಗಳ ಲಭ್ಯತೆಯಿಂದಾಗಿ ಕಡಿಮೆ ಸೀಮಾಂತ ತುಷ್ಟಿಗುಣದ ವಸ್ತುಗಳು ತ್ಯಜಿಸಿ ಅಧಿಕ ಸೀಮಾಂತ ತುಷ್ಟಿಗುಣ ವಸ್ತುಗಳನ್ನು ಪಡೆಯುವುದು ಇಲ್ಲಿ ಸ್ವಲ್ಪ ಕಷ್ಟ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ವಸ್ತುಗಳಿಗೂ ಕೂಡ ನಾವು ಬದಲಿ ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಬದಲಿ ವಸ್ತುಗಳ ಕೊರತೆ ಇರೋದರಿಂದ, ನಾವಿಲ್ಲಿ ವಸ್ತುಗಳ ಲಭ್ಯತೆಯ ಕೊರತೆ ಇರೋದರಿಂದಾಗಿ ಬದಲಿ ವಸ್ತುಗಳ ರೂಪದಲ್ಲಿ ನಾವು ಇನ್ನೊಂದು ವಸ್ತುವನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಆರನೇದಾಗಿ, ಅಭಿರುಚಿ ಮತ್ತು ಒಲವುಗಳು ಬದಲಾಗುವುದಿಲ್ಲ. ಇದೊಂದು ದೋಷಪೂರಿತವಾದಂತಹ ಊಹೆ. ಹೌದು,
ಅಭಿರುಚಿಗಳಲ್ಲಿ ಮತ್ತು ಒಲವುಗಳಲ್ಲಿ ಬದಲಾವಣೆಗಳು ಇರುತ್ತೆ. ಇಳಿಮುಖ ಸೀಮಾಂತ ತುಷ್ಟಿಗುಣದ ಟೀಕೆಯಲ್ಲೂ ನಾವು ಇದನ್ನು ನೋಡಿದ್ವಿ. ಆದಾಯ, ಒಲವು, ಅಭಿರುಚಿ ಇವೆಲ್ಲವೂ ಕೂಡ ವ್ಯಕ್ತಿ ಬದಲಾವಣೆಗೆ ಒಳಪಡಿಸ್ಕೊತಾನೆ. ಬೇಸಿಗೆಯಲ್ಲಿ ಅವನ ಅಭಿರುಚಿನೇ ಬೇರೆ, ಅವನ ವಸ್ತುಗಳ ಮೇಲಿರುವಂತಹ ಒಲವೇ ಬೇರೆ. ಚಳಿಗಾಲದಲ್ಲಿ ಅವನ ಅಭಿರುಚಿನೇ ಬೇರೆ. ಕಾಲಕಾಲಕ್ಕೂ ಅವನ ಅಭಿರುಚಿ ಬೇರೆ ಆಗ್ತಾ ಹೋಗುತ್ತೆ. ಹಾಗೆ ಆದಾಯದ ಬದಲಾವಣೆಗಳು ಉಂಟಾದಾಗಲೂ ಕೂಡ ಅವನ ಅಭಿರುಚಿಗಳು ಬೇರೆ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ದೋಷಪೂರಿತವಾದಂತಹ ಒಂದು ಊಹೆ ಕಲ್ಪನೆಯನ್ನು ಈ ನಿಯಮ ಒಳಗೊಂಡಿರೋದನ್ನು ಕಾಣ್ತೀವಿ. ಇನ್ನು ಏಳನೇದಾಗಿ ಅನುಭೋಗಿಗಳ ಅಜ್ಞಾನವನ್ನು ನೋಡ್ತಕ್ಕಂಥದ್ದು. ಅನುಭೋಗಿ ಅಜ್ಞಾನ ಈ ನಿಯಮದ ಮತ್ತೊಂದು ಮಿತಿ. ಬದಲಿ ವಸ್ತುಗಳ ಲಭ್ಯತೆಯ ಬಗೆಗೆ ಅನುಭೋಗಿ ಅಜ್ಞಾನಿಯಾಗಿರ್ತಾನೆ. ಅಧಿಕ ಸೀಮಾಂತ ತುಷ್ಟಿಗುಣವನ್ನು ನೀಡುವಂತಹ ವಸ್ತುಗಳ ಬಗ್ಗೆ ವಸ್ತುಗಳನ್ನು ಅಂದಾಜು ಮಾಡೋದ್ರ ಮೂಲಕ ಅಥವಾ ಅಂದಾಜಿಗೆ ಅವಕಾಶವೇ ಇಲ್ಲದೇ ಇದ್ದಾಗ ಈ ನಿಯಮ ಸುಳ್ಳು ಅನ್ನುವಂತಹ ಒಂದು ಟೀಕೆಗೆ ಒಳಗಾಗೋದನ್ನು ಕೂಡ ನಾವು ನೋಡಬಹುದು. ಬದಲಿ ವಸ್ತುಗಳು ಇಲ್ಲದೇ ಇದ್ದಾಗ ಗರಿಷ್ಠ ತೃಪ್ತಿಯನ್ನು ನೀಡ್ತಕ್ಕಂತಹ, ಕಡಿಮೆ ಬೆಲೆಯಲ್ಲಿ ಗರಿಷ್ಠ ತೃಪ್ತಿಯನ್ನು ನೀಡ್ತಕ್ಕಂತಹ ವಸ್ತುವನ್ನು ಆಯ್ಕೆ ಮಾಡೋದ್ರಲ್ಲಿ ಅನುಭೋಗಿ ಎಡವೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಅರ್ಥ ಆಯಿತಾ? ಮತ್ತು ಉಚಿತ ವಸ್ತುಗಳಿಗೆ ಅನ್ವಯ ಆಗೋದಿಲ್ಲ. ಈ ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತಕ್ಕಂಥದ್ದು ಪುಕ್ಕಟೆಯಾಗಿ ಯಾವ ವಸ್ತು ಸಿಗುತ್ತೋ ಅಥವಾ ಪುಕ್ಕಟೆಯ ವಸ್ತುಗಳ ವಿಷಯಗಳಲ್ಲಿ ಮತ್ತು ಸಂಪನ್ಮೂಲಗಳು ಅಧಿಕ ಪ್ರಮಾಣದಲ್ಲಿ ಇರ್ತಕ್ಕಂತಹ ಅಪರಿಮಿತವಾಗಿ ಇರ್ತಕ್ಕಂತಹ ಸನ್ನಿವೇಶಗಳಲ್ಲಿ ಈ ನಿಯಮವನ್ನು ಅನ್ವಯ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಡಿಮೆ, ನಮ್ಮ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತಂದಾಗ ನಾವು ಯಾವ ವಸ್ತು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅನ್ನೋದನ್ನು ನೋಡಿದೆ, ನಮಗೆ ಯಾವ ವಸ್ತು ಬೇಕು ಅನ್ನೋದನ್ನು ಹೋಗಿ ತಗೊಂಡು ಬರ್ತೀವಿ. ಹಾಗಾಗಿ ಸಂಪನ್ಮೂಲ ಹೆಚ್ಚಾಗಿ ಇರಬೇಕಾದ್ರೆ ಈ ನಿಯಮವನ್ನು ನಾವು ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಒಂಬತ್ತನೇದಾಗಿ ವಸ್ತುಗಳ ಬೆಲೆಗಳಲ್ಲಿ ಶೀಘ್ರವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ವಸ್ತುಗಳ ಬೆಲೆಗಳು ಶೀಘ್ರವಾಗಿ ಬದಲಾಗುತ್ತೆ ಈ ನಿಯಮದ ಅನ್ವಯದ ಅಡಚಣೆಯಾಗಿದೆ. ಬದಲಾಗ್ತಾ ಇರ್ತಕ್ಕಂತಹ ಬೆಲೆಗಳೊಡನೆ ತುಷ್ಟಿಗುಣದ ಹೋಲಿಕೆ ಕೂಡ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ. ತುಷ್ಟಿಗುಣದ ಹೋಲಿಕೆ ಮಾಡ್ತಾರೆ, ಹೋಲಿಕೆ ಮಾಡಿ ವಸ್ತುಗಳ ಖರೀದಿಗೆ ಮುಂದಾಗೋದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಸೊ ಹಾಗಾಗಿ ಬದಲಾಗ್ತಾ ಇರ್ತಕ್ಕಂತಹ ಬೆಲೆಗಳೊಡನೆ ತುಷ್ಟಿಗುಣವನ್ನು ಹೋಲಿಕೆ ಮಾಡಿ ಅದಕ್ಕೆ ಅನುಗುಣವಾಗಿ ನಾವು ವಸ್ತುಗಳ ಖರೀದಿ ಮಾಡಿ ಅನುಭೋಗ ಕ್ರಿಯೆಯಲ್ಲಿ ಸೀಮಾಂತ ತುಷ್ಟಿಗುಣವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ನಿಯಮದ ಮತ್ತೊಂದು ದೋಷವಾಗಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅರ್ಥ ಆಯಿತಾ? ಇದಿಷ್ಟು ಸಮಸೀಮಾಂತ ತುಷ್ಟಿಗುಣ ನಿಯಮದ ಟೀಕೆ ಅಥವಾ ಲಿಮಿಟೇಷನ್ಸು, ಮಿತಿಗಳು. ಇಂದ ನೆಕ್ಸ್ಟು ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅರ್ಥ ಆಯಿತಾ? ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಹೋಗಿ ನೀಟಾಗಿ, ಪ್ರತಿ ವಿಡಿಯೋನೂ ನೋಡಿ ಆಯಿತಾ? ಬರ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ಕೇಳಿ. ಟ್ಯುಟೋರಿಯಲ್ ವರ್ಕ್ಗಳನ್ನ ಅಲ್ಲಿದಲ್ಲಿಗೆ ಮುಗಿಸ್ಕೊಳ್ತಾ ಓಕೆ. ಅರ್ಥ ಆಯಿತಾ? ಥ್ಯಾಂಕ್ ಯು.